श्रीमंत प्रताप मणि से रिकॉर्डे प्रताप ಉದ್ಯೋಗ ಹೊಡೆದುಕೊಂಡು ಅಲ್ಲ ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರಳಾಕೆ ಕವಿತೆ ನಿಮ್ಮನ್ನ ಹೇಳಿದಂತೆ ಕೇಳ ನಿಮ್ಮನ್ನ ನಾ ಪ್ರೀತಿಸೋಸ ಗಳಿಸಿಕೊಂಡ ನಿಮ್ಮನ್ನ ಸರ್ವೋಚ್ಚನ್ನು ಎತ್ತಿ ಹಾಕಿ ನಿಮ್ಮನ್ನ ಶ್ರೀಮಂತಕ್ಕೆ ದರ್ಬಾರ್ದಲ್ಲ ಬರೇ ಮೇದಿದ್ದರೆ ನನ್ನ ಹೆಸರು ಸೋಲಿಂದ ಸರ್ದಾರ ಪ್ರದೀಪನೆ ಅಲ್ಲ ಇರ್ಲಿ ನನ್ನ ತಡೆ ನಿಲ್ಲಿಸಿದ ಕಾರಣವೇನು ನಿಲ್ಲಿಸಿದ ಕಾರಣ ಶ್ರೀಮಂತಕ್ಕೆ ಸೊಕ್ಕನ್ನು ತಿಂದು ಅರಮನೆ ಜಿಂಕೆ ಅಂತ ಕಾಲ ಕಳಿತಿರುವ ನಿನ್ನ ಒಂಟಿ ಜೀವಕ್ಕೆ ಮತ್ತೊಂದು ಹೃದಯ ಸೇರಿಸಬೇಕೆನ್ನೋದು ಈ ಪೌಂಕುರು ನಾವು ಒಂಟೆ ಆಗ್ತೆ ಅದರ ಅವಶ್ಯಕತೆ ನನಗಿಲ್ಲ ಸೊಪ್ಪನೆ ಬಂದದಾರಿಗೆ ಶೋಕ ಅಂತ ಹೊಟ್ಟೋಗಿದ್ದ ಸೊಪ್ಪನ ಹೆಣ್ಣೆ ಒಳ್ಳೆಯ ಮೋತಿನಿಂದ ನನ್ನಂತ ಪುರುಷರು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಐ ಲವ್ ಯು ಎಂದು ಹೇಳಿದರೆ ನಿನ್ನಂತ ಹೆಣ್ಣುಗಳೇ ದಾರಿಗೆ ಬರೋದಿಲ್ಲ ಕೊತ್ತನಲ್ಲಿ ತೋಪಟ್ಟಂತ ನಿನ್ನಂತರಿಗೆ ಸರಿಯಾದ ಮಾರ್ಗ ನಿಮ್ಮಂತ ಬಂಡರು ನಮ್ಮಂತ ಶ್ರೀಮಂತ ಕುಮಾರಿಯನ್ನು ಕಂಡ್ರೆ ಸಾಕು ಮುಟ್ಟಲು ಬಂದ್ರೆ ಈ ಸಮಾಜದ ವೀರ ಗಾತೆಯರು ಹೆಚ್ಚು ನಾಲ್ಕು ಹಡುತ್ತಾರೆ ಮಿಂಡನಿಗೆ ಚಿಕಿತ್ಸುವಾಗ ಎಲ್ಲೋ ತನ್ನ ಗಂಡನೆ ಅಡ್ಡಿಯಾಗುತ್ತಾನೆಂದು ಹೇಳಿ ಅಗ್ಗಿ ಸಾಕ್ಷಿ ಗಂಡ ಕಟ್ಟಿದನೆ ತಾಯಿಯನ್ನು ಕೊಂದು ಬರುವ ಹೆಣ್ಣು ಬಯಸ್ತಿಲ್ಲ ನಿನ್ನ ಹಾಳು ಸಮಾಜದಲ್ಲಿ ಹೋಗದ ಮಾಡಿ ಗರ್ಭವತಿಯಾಗಿ ಕೂಡಲೇ ತೆಗೆದುಕೊಂಡು ಕೂಸನ್ನು ಹೊತ್ತು ಕೂಸನ್ನು ಗುಡ್ಡುಗೋರುವುದಲ್ಲವೇ ಕೂಸಿನ ಮೇಲೆ ಕಣ್ಣನ್ನು ಹೆತ್ತು ಕೂಸನ್ನು ಕೊಂಡು ಕಟ್ಟಿದ ಹೆಣ್ಣು ಬಯಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಅಷ್ಟೆಲ್ಲ ಕಲಿತ ನಿನ್ನನಿಗೆ ಕೈ ಕೊಟ್ಟು ಅದೇ ಇಂದ್ರ ಮತ್ತೆ ತಿರು ಮಾಡುವ ಪ್ರೇಮ ಸಲ್ಲಾಟ ಬಂಡ ರಂಡರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಎಷ್ಟು ಜನ ಸತಿ ಸಾವಿತ್ರಿಯರು ನಿನ್ನ ಜನ್ಮದಾತಿಗೆ ಹೆಸರಿಟ್ಟು ಕರ್ಮಯ ರಂಡೆ ಮುಗಿಯುತ್ತೆ ನಿನ್ನ ಸೇನಾಗತ್ತಿವೆ ನಿನ್ನ ಚುಚ್ವಿ ಚಾಕು ತೋರಿಸಿ ನನ್ನನ್ನು ಹೆದರ್ತಾ ಇದೆಯಾ ಕಾಮದ ಪಿತ್ತವನ್ನು ನೆಟ್ಟಿಗೆರಿಸಿಕೊಂಡಿರುವ ನಾಯಿ ನೀನು ಈ ರೀತಿ ಸೊಕ್ಕಿಂದ ಹಾರಾಡಿದ ನಿಜವಾದ್ರೆ ನಿನ್ನ ರುಣ್ಣವರ ಚಂದವರ ಚಂದಿ ಚಾಬಂಡಿ ಬೇಡಾಗುತ್ತದೆ ಚಂಡಿ ಚಾಮುಂಡಿ ನಿನ್ನಂತ ಅಷ್ಟೇ ಹೆಣ್ಣುಗಳು ತಮ್ಮ ತನ್ನ ಸೀಲ್ ಕೇಳಿಕೊಂಡಿದ್ದಾರೆ ಸರ್ದಾರ್ನ ಪ್ರದೀಪನ ಕೈಯಲ್ಲಿ ದೂರ ಸರಿಯೋ ಕತ್ತೆ ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಪ್ರೀತಿಸಿ ಎಂದು ಒತ್ತಾಯಿಸಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ನಿನ್ನ
ದುಷ್ಟ ದುಷ್ಟ ದ್ರೌಪದಿ ಸೀರೆ ಸೆರಗಲು ಬಂದಾಗ ಶ್ರೀ ಕೃಷ್ಣ ಪರಮಾತ್ಮ ಬಂದು ತವ ತಂಗಿಯ ಮಾನವನ್ನು ಕಾಪಾಡಿದ ಅದರಂತೆ ನನ್ನನ್ನು ಕೂಡ ಕಾಪಾಡಲಿಕ್ಕೆ ಆ ದೇವರು ಮತ್ತೆ ಬರ್ತಾನೆ ದೇವರೇ ನಿನ್ನ ಕಲಿಯುಗದಲ್ಲಿ ಕಲ್ಲಾಗಿ ಕೂತಿರುವಾಗ ನಲ್ಲಾದ ನಿನ್ನ ದೇವರು ಹಾಗಾದರೆ ಬಂದು ಕಾಪಾಡಲೆ ಆ ನಿನ್ನ ಕಲ್ಲು ದೇವರು ನಾನು ನೆರೆದಿರುತ್ತೆ ಬಂದೆ ಬರ್ತಾನೆ ನಿಮ್ಮಂತ ಸೊಕ್ಕಿನ ನಾಳಿಗೆ ಮದ ಎಲ್ಸಿ ಬಿಸಿ ರಕ್ತವನ್ನು ಕುಡಿಯಲು ಬಂದೇ ಬರ್ತಾನೆ ಜಗದಚ್ಚಿನ ಮಗನಾಗಿ ಇಲ್ಲ ದಿಲ್ಲು ಹಕ್ಕ ಪುಂಡ ಹುಲಿಯಾಗಿ ದಿಲ್ಲು ಹಕ್ಕ ಪುಂಡ ಹುಲಿಯಾಗಿ ಮುಂದೆ ಅತಿ ಭಯಂಕರ ಹೋಗ್ಬಿಡಿರುವಾಗ ಮತ್ತೆ ಹುಲಿ ಬಂದ ನಿನ್ನನ್ನು ಕಾಪಾಡುತ್ತಾನೆ ಕಾಪಾಡಲಿ ಅವನಲ್ಲಿ ಹಂತ ಗಂಡಸರ ತಾಕತ್ತಿದ್ದರೆ ಬಂದು ಇಳಿಸಿಕೊಳ್ಳಿ ನಿನ್ನ ಸೀಮವನ್ನ ಏ ಮುಗಿತು ನಿನ್ನ ಸೀಮನ ಕಟ್ಟಿ ಪ್ರದೀಪನೇ ಅಲ್ಲ ಗೊತ್ತೇ ಮಗನ
ತಂತ್ರ ಕೈಲಾಗದ ಸಂಡನಂತೆ ಹೊರತು ಹೋಗಿ ನಿನ್ನ ನಿನ್ನಂತ ಸಂಡರ ಗೊತ್ತ ಬೆದರಿಕೆಗೆ ಹೆದರುವ ಹೇಳಿ ಅಲ್ಲಲೇ ಈ ಅರ್ಜುನ ಅರ್ಜುನ ಸರಿಯಾದ ಸಮಯಕ್ಕೆ ಬಂದು ಈ ಪಾಪಿ ಬಂಧನದಿಂದ ನನ್ನ ಶೀಲವನ್ನು ಕಾಪಾಡಲಿಲ್ಲ ನಿಮಗೆ ತುಂಬಾ ಧನ್ಯವಾದಗಳು ಇರಲಿ ನಾನಿಂದ ಬರುತ್ತೇನೆ ಇಲ್ಲ ಅರ್ಜುನ ನಿಲ್ಲು ಅಂದು ನೀನು ನಮ್ಮ ಮನೆಗೆ ಬಂದಾಗ ನಾನು ನಿಮಗೆ ಕೋಪದಲ್ಲಿ ಏನೇನೋ ಮಾತನಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಶ್ರೀಮಂತರ ಈಗಿನ ಕಾಲದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಿದ್ದಾರೆ ಅದೇ ರೀತಿ ನೀವು ಮಾತನಾಡುತ್ತೀರಿ ಅದರಲ್ಲಿ ತಪ್ಪೇನಿದೆ ಹೇಳಿ ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ ಅರ್ಜುನ ದಯವಿಟ್ಟು ನನ್ನ ಮನಸ್ಸು ಚುಚ್ಚು ಹಾಗೆ ಮಾತನಾಡಬೇಡಿ ಅದನ್ನೆಲ್ಲ ಮರೆತುಬಿಡಿ ಅದರಂತೆ ನನಗೆ ಮಾತ್ರ ಇಸಿ ಕೊಡ್ತೀರಾ ಅದೇ ಅಂತ ಹೇಳು ಕವಿತಾ ಈ ಬಡವನಿಂದಾಗುವುದಾದರೆ ಖಂಡಿತವಾಗಿ ನಡೆಸಿಕೊಡುತ್ತೇನೆ ಈ ಕವಿತರನ್ನು ನಿಮ್ಮ ಸತಿಯನ್ನು ಸ್ವೀಕರಿಸಿಕೊಂಡು ನಿಮ್ಮ ಮನೆ ತುಂಬಿಸಿಕೊಳ್ತೀರಾ ಏನು ಮಾತನಾಡುತ್ತಿರುವೆ ಕವಿತಾ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕೊಡು ಬಡವನಿಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿಯ ಹೊಂದಾಣಿಕೆ ಎಷ್ಟೇ ಆದರೂ ನೀವು ಶ್ರೀಮಂತರು ನಾವು ಬಡವರಲ್ಲವೇ ಮಣ್ಣಿನ ಮಡಿಕೆಯಲ್ಲಿ ತಿನ್ನುವುದು ಅದೇ ಅಣ್ಣ ಚಿನ್ನದ ತಾಟಿನಲ್ಲಿ ಉಣ್ಣುವುದು ಅದೇ ಅಣ್ಣ ಶ್ರೀಮಂತರಾಗಲಿ ಬಡವರಾಗಲಿ ಗಂಡು ಗಂಡೇ ತಾನೇ ಮೇಲಾಗಿ ನಾನು ನಿಮ್ಮನ್ನು ಇಷ್ಟಪಡೋದ್ರಲ್ಲಿ ಯಾವ ತಪ್ಪಿಲ್ಲ ಬಿಡಿ ಅದರಂತೆ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಈ ನಿಮ್ಮ ಶೌರ್ಯ ಧೈರ್ಯವನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ ದಯವಿಟ್ಟು ನೀವು ಮಾತ್ರ ನನ್ನ ಪ್ರೀತಿನ ಒಪ್ಪಿಕೊಳ್ಳಬೇಕು ಇಲ್ಲ ಅಂತ ಮಾತ್ರ ಹೇಳಿ ನಿಮ್ಮ ಕಾಲಿದ್ದು ಬೇಡ ನೀನು ಮಾತನಾಡುತ್ತಿರುವ ಮಾತನ್ನು ನಾನು ನಿಜವೆಂದು ನಂಬಲೆ ಇದರಲ್ಲಿ ಮೋಸವೆಲ್ಲ ಏನು ತಾನೆ ನನ್ನ ಪ್ರಿಯನಿಗೆ ಅನಿತು ನಾನು ಹೇಳ್ತಿರೋ ಮಾತು ಸತ್ಯವೇ ಅರ್ಜುನ ಆಗಲಿ ನನ್ನ ತಂದೆ ಮೈಗೂಸ್ಕೊಂಡು ಇಚ್ಛೆ ಇದ್ದಂತೆ ಆಗಲಿ
Oh,
ಮನುಷ್ಯ ಅಂತ ಹೇಳುವುದಿಲ್ಲ. ಅದನ್ನ ಹೇಳುವುದಾದ್ರೆ ನಾ ಭೇದ ಭಾವ ಮಾಡೋದಿಲ್ಲ. ಯಾವತ್ತಿದ್ರು ಒಂದ, ಎಲ್ಲರೂ ಒಂದ, ಅದನ್ನೆಲ್ಲ ಮರೆತು ನನ್ನ ತಂಡ ಹೆಚ್ಚೈತಂತೆ. ನೀ ನನ್ನ ಮುಂದೆ ಹಾರಾಡಿದ ದಂಡ ಅನ್ನೋದಕ್ಕಿಂತ ನಿಮ್ಮನ್ನ ನೀರು ಸಾಕು ಒಬ್ಬ ಮೆಂಡ ಇರ್ತಾನೆ ನನಗೆ ಬರಿಬೇಡದೆ. ನೀನೊಬ್ಬ ಸಣ್ಣ ಬಚ್ಚ, ದಂಡ ಕಟ್ಟಿಕೊಂಡು ಬಂದಿದ್ದೆ ಅಂದ. ಅವತ್ತಿನಿಂದ ಇವಾಗಲೇ ನನ್ನ ಅರ್ಥಂದ. ಅವತ್ತ ನಿನಗೆ ಹೇಳಿದ್ವಿ ಆಗುದಿಲ್ಲ ಅಂತೆ. ಅದೇ ಮಾತೆ ಹಿಡ್ಕೊಂಡು ಬಿದ್ದೆ. ಈಗ ತಿಂಡಿಗೆ ಮುಂಚೆ ಕಾಮನ ಕೈ ಆಗ್ತಿ ನೋಡಿದೆ ಹಿಂಡಿಗೆ. ಅನ್ನೋ ಪದದಾಗ ನಿನಕ್ಕಿಂತ ಮೆಕ್ಕೆ ನಿಂತಾನಲೇ ಈ ಕರ್ಣ. ಅವತ್ತು ಹಯಾತಲಿ ಅಗ್ರ ಸಂಗಡ ಹಾಕಿ ಬಿಡ್ತಿದ್ನೇ ನಿನಗೆ ಚಿಲಕ. ಕಾಸ ನಿನ್ನ ಮಾಳ, ಕಾಸ ನಿನ್ನ ಮಾಳ ಅಂದ್ರೆ ನನ್ನ ದೇಶ ಮುನ್ನ ತಡೆದವರು ನೀ ಇದನ್ನು ಚಿಲಕ. ಇದುವರೆಗೂ ನೀ ಎಷ್ಟು ದಂಡ ಕಟ್ಟಿರೋನು ಏನು ಹರಕೊಳ್ಳೋದಿಲ್ಲ. ಅದನ್ನ ಆರೋಪದಾದ್ರೆ ಬೇಗ ಹೋಗಲಿ ತೆಂಡಿನ. ಸಿಕ್ಕಂತೆ ಬದಲದರೆ
ನಿನ್ನ ಪ್ರಾಣ ಪಕ್ಷನ ಅರ್ವದೆ ನನ್ನ ಕೈಯಲ್ಲಿ ಪ್ರಾಣ ಗಂಡನಾದರೇನು ಗಂಡನಾದರೇನು ನೀವು ಎರಡೋ ಪದವನ್ನು
ನೀ ಹಾರಾಡುತ್ತಿರಬಹುದಾ? ನನ್ನ ಕೀರ್ತಿ ಇನ್ನೂ ಬಸಗೇರಿ ನಗರದಾಗ ಐತಿಲೆ. ಒಂದ ವೇಳೆ ಊರಾಗಿ ಎಂಟ್ರಿ ಊರು ಊರ ಊರೇ ಸಿಗಿರಬೇಕ. ನನಗೆ ಬಾಯಿಗೆ ಬಂದಂತೆ ಕಳೆದುಕೊಳ್ಳಬೇಡ ಈ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನು. ಅದು ಈ ಟೈಗರ್ ಕರ್ಣನ ಪ್ರಾಣ. ನನ್ನ ಪ್ರಾಣ ತೆಗೆಯುತ್ತೇನೆಂದ್ರೆ ನಿನ್ನಂತ ಸಾವಿರಾರು ಶೂರ ಸರ್ಕಾರರು ಬಂದರು ನನ್ನ ಒಂದು ಕೋದಲು ಕೆತ್ತುಕೊಳ್ಳಲು ಸಾಧ್ಯವಿಲ್ಲ. ವೀರಪ್ಪನ ಕಾಡುಗಳನ್ನು ದೋಚುವ ವೀರಪ್ಪ ಅವರಪ್ಪನ ಮತ್ತೊಂದು ಸೂರನಿರುವೆಯ ಪರಿಶುರಾಷ್ಟ್ರಲ್ಲೇ ಬಂದಂತೆ ಬದಲಿ ಈ ಶ್ರೀಮಂತನವರನ್ನು ವಾದಿಸಬೇಡ. ವಾದಿಸಿದರೆ ಇವರ ಪರಿಣಾಮ ನೆಟ್ಟಗಿರಲ್ಲ. ನನ್ನ ಪಾರ್ಟ್ನರ್ಶಿಪ್ ಹರಿದ ನಮ್ಮಿಬ್ಬರ ನಡುವೆ ನಮ್ಮೂರು ಬಸ್ ಸ್ಟ್ಯಾಂಡ್ದಾಗ ನಡೆದ ನಮ್ಮಿಬ್ಬರ ನಡುವೆ ನನ್ನ ರಂಗದ ಕೋಲದಲ್ಲಿ ನಡೆದ ನಮ್ಮೂರು ಬಸ್ ಸ್ಟ್ಯಾಂಡ್ ಇಂದ ದೂರ ಕೈತಲೆ ಇಲ್ಲೇ ತಿಳಿದ ಹೋಗಲಿ ಮುಂದೆ ಕಂತಿರುವ ಜನಕ ತಿಂಡಿನ ಕುಂದಿದ್ರೆ ಹುಟ್ಟು ತಿಳ್ಕ ಅದನ್ನು ತೋರ್ಸಾಕ ಅವಕಾಶ ಬಂದಿದೆ. ಈ ಕರ್ನಾಟಕದ ಕರ್ಣಾಂಡ್ರೆಯಲ್ಲಿ ರೇಮಾನ ಗಂಟುನರ ಹರ್ಕೊಂಡ್ರ ಹುಚ್ಚು ನನ್ನ ಮಗ ಅಂತಾರ. ಏನಂತಾರ ಹುಚ್ಚ ಹುಚ್ಚ ಹುಚ್ಚು ನನ್ನ ಮಗ ಅಂತಾರ್ರಿ. ಬಹುಶಃ ಆಗಿರುವುದೆ ನಿಮಗೆ ಗೊತ್ತಿರಬಹುದ. ಅದಕ್ಕೆ ನನಗೆ ಹೇಳಾಕತ್ತೆ ಹುಚ್ಚ ಅಂತ. ನೀ ಅದಿಲೇ ಹುಚ್ಚದಕ್ಕಿಂತ ಹೆಚ್ಚ ನನ್ನ ತೋರಿ ತಿಂಡಿ ಬೆಳಕ ನೀ ಆಗಲೇ ಹೆಚ್ಚ. ನಾ ಹುಚ್ಚಾದ್ರೂ ಪರವಾಗಿಲ್ಲ ನಾನು ಹುಚ್ಚಿನ ಹಬ್ಬದನ ಇವನೊಂದು ಹುಣ್ಣು ಕಟ್ಟಿ ಕಿತ್ಕೊಂಡು ನೋಡಲಿ. ಈ ಡೈಲಾಗ್ ನಾ ಮೊದಲೇ ಹೇಳಿದ್ರೆ ನನ್ನ ಡೈಲಾಗ್ ನನಗೆ ಕಾಪಿ ಮಾಡಬಾರದೇ ಹೋಗಲಿ. ಇಲ್ಲಿ ಒಕ್ಕ ಪಂಡವಲಿ ಅನ್ನು ಪ್ರಾಸಾಚ್ಯವಾಗಿಲೆ ಎಂದೇನ ಬೇಡುಕರ್ಮೋ. ನಾವಿಬ್ಬರು ಒಂದಾಗ ಈಗ ಸಾಧ್ಯ. ಓಹೋ ಓಕೆ ಪ್ರತಾಪ್. ನಾನೇ ಆ ಪ್ರತಾಪನ ಲಹರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಡ್ಡರಿಗೆ ಹಂಚುವುದು ಆ ಪ್ರತಾಪನಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈಗಲೇ ಈ ವಿಷಯವನ್ನು ತಿಳಿಸುವುದು ಬೇಡ, ಮುಂದೆ ಸಮಯ ಸಾಧಿಸಿ ತಿಳಿಸುವುದು ತಿಳಿಸಲಾಯಿತು. ಓಕೆ ಪ್ರತಾಪ್. ಬಟ್ ಗರುಡ ಸರ್ಪದಂತಿರುವ ನಾವಿಬ್ಬರು ಒಂದಾದನು ಹೇಗೆ ಸಾಧ್ಯ? ನಾನು ನೀನು ಇಬ್ಬರು ಮನಸ್ಸು ಮಾಡಿದರೆ ಅದರಲ್ಲೇ ಸಂದೇಹ ಏನು ಇಲ್ಲ. ನಾವು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀನು ಜಾಮೀನಾದರೆ ಬಂದ ಲಾಭದಲ್ಲಿ ನೀನು ಗೊತ್ತಿರುತ್ತೆ ನನ್ನ ಗೊತ್ತಿರುತ್ತೆ. ಓಕೆನಾ? ಓಕೆ ಪ್ರತಾಪ್. ಈ ವ್ಯವಹಾರದಲ್ಲಿ ಒಂದು ಕಂಡೀಷನ್, ನಿನ್ನಿಂದ ಏನಾದರೂ ಮೋಸವಾದರೆ ನಿನ್ನ ತಲೆಯನ್ನು ಕಡೆಯದೆ ಬಿಡುವುದಿಲ್ಲ. ಈ ಸೇರಿಟ್ಟವನಿ ಟೈಗರ್ ಕರ್ಣ. ನೋ 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 ಮಾತು ಕೊಟ್ಟ ಮರಳುಗಳು ಮನುಷ್ಯ
ಪಾರ್ಟ್ನರ್. ನಿಮ್ಮಿಬ್ಬರ ನಡುವೆ ನಡುವೆ ಬಂದಿದ್ದನ್ನು ಕಟ್ಟಗಳಿಗೆ ಕಂಡೆ ಮರೆಯುತ್ತಿರು ಒಂದನೆ ನಡ್ಡೆ ನಿಲ್ಲನ ಬಾ ಚಂದ್ರಿ ಇದ್ರಾಗ ನಾನ ಕಿಂಗ ನಾನ ಪುಂಡ ಅಂತ ಹಾರಾಡ್ಬೇಡ ಒಂದು ಹೊದ್ರೆ ಮೂರ್ ಸಲ ಉಳ್ಳಿ ಬಿಕ್ಕೆ ನೆನಪಿನಾಗಿದ್ಮೇಲೆ ಬರ್ತೀನ ಹೌದಲೇ ದೋಸ್ತ ನೀ ಇಟ್ಟಿದ್ದೀಯ ಅವಂಗೊಂದು ಅಸ್ತ್ರ ಅದನ್ನ ಇಟ್ಕೊಂಡೆ ನಾನು ಮಾಡ್ತೇನೆ ನೋಡಲಿ ಆ ವೈರಿಗಳಿಗೆ ಓಡಿ ಹೋಗು ಅಂದ ಆಗಬೇಕಾ ಸೋಸ್ತ ಆದ್ರೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೇನೆ ನನ್ನ ಮರಿಬೇಡಲೆ ಹೇಗು ಹೇಗು ಪ್ರತಾಪ್ ಹೇಗು ನಿನಗೆ ಹೇಗೆ ತಿಳಿಯುತ್ತದೆ ಈ ಟೈಗರ್ ಕರ್ಣನ ಸೇರಿದ ಸುತಂತ್ರ ನಿನಗೆ ಕಾಲು ಬಿದ್ದು ಕರೆದಿ ನಿನ್ನ ಉರಿತೈತಂದ್ರೆ ಬಿಡುತ್ತೀನೇನ ಈ ಕರ್ಣ ನಿನ್ನ ಪಾರ್ಟ್ನರ್ ಆದದ್ದು ನಿನ್ನ ಮನೆ ಸೇರಿ ಉದ್ಧಾರ ಮಾಡುವುದಕ್ಕೆಲ್ಲ ಪ್ರಥಮ ನಿನ್ನ ಮನೆ ಸೇರಿ ಉದ್ಧಾರ ಮಾಡುವುದಕ್ಕೆಲ್ಲ ಪ್ರಥಮ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚುವುದಕ್ಕೆ ಆ ಕಂಡದ ಗುಂಡಿಗೆ ನಿನಗಿದ್ದರೆ ತಡೆದ ಕೋರಿ ಪಟ್ಟಾಂಡ್ರದಲ್ಲಿ ಟೈಗರ್ ಕರ್ಣನ ಹೊಡೆತಗೊಂಡ ಹಾ ಬರ್ತೀನಿ ಬರ್ಲಿ ಬರ್ಲಿ ಬಿಡ್ತೀನಿ ನಾನು
ಮದರಂಗಿ ಚದರಂಗಿ ಮೂಲಂಗಿ ಮತ್ತ ಕಟ್ಟಿಗೆ ಇಲ್ಲದ ಗಿಡ ಅಂದ್ರೆ ಯಾವುದು ಅಪ್ಪ ಗೊತ್ತಿಲ್ಲ ನಮ್ಮಪ್ಪ ಬಾಳಿ ಗಿಡ ಇದಾ ನನ್ನ ಮೊದಲ ಗೊತ್ತಿತ್ತಿದ ಹೌದಾ ಸೂರ ಮತ್ತ ಗೊತ್ತಿದ್ರೆ ಯಾಕೆ ಹೇಳಿಲ್ಲ ನಿನ್ನ ಬಾಯಿಲೆ ಏನು ಉತ್ತರ ಬರ್ತೈತೆ ಅಂತ ಕೇಳ್ದೆ ಬಾರಿ ಜಬಾದಿದೆ ಮತ್ತ ಯಾಕಿದ ತರ ಬಿಡ್ತಾರ ನಾ ಜಡ್ಸ ಬಾರಿ ಬಿಡ್ರಿ
ಮಾಡ ಸೈತ್ ಬಿಡೋಲ್ ಅಂತಲ್ಲ ಇವ್ರ ಸ್ವಲ್ಪ ಕಾಲ ಬೆಳಗೊಳ ಕಾಣ್ತಾವ ಕೇಟೋ ನಿಮ್ಮ ಅವನ ಪೂರ ಕೇಟ ಮುಚ್ಚಕೋರ ನಿಮ್ಮ ಅವನ ಬಾಯಿ ಒದ್ದಾಗ ಹುಡ್ದಾಕೆ ಬರೇ ಮುಚ್ಚಕೋಣ ಆತು ಇಲ್ಲ ಮಗಳ ಸಿಂಗಯ್ಯ ಒತ್ತ ನತ್ತಿ ಮೇಲೆ ಬಂದ ಮುಳ್ಳ ಹೋದ್ರು ಟೈಮ್ ಆಗತ್ತೆ ಇನ್ನ ದನ ಮಸಾಕ್ ಹೋಗ್ಬೇಕು ಕಬೂರ್ ಐತಿನೋ ನಿನಗಂತೀನಿ ಹಲಕಾನ ಮೊಸರಿನ ಗಿರಾಕಿ ಹಾಲಿನ ಗಿರಾಕಿ ನಿನ್ನ ದಾರಿ ನೋಡು ನೋಡು ನೋಡಿ ಯಾಕೆ ಬರ್ತಿ ಹೊಡ್ಯಾಕತ್ತ ನೋಡುವ ನನ್ನ ಮಗಳ ನಮ್ಮ ಅಮ್ಮನ ಗಂಡ ಕೂಡ್ತಾನ ಯಾರಂತ ಮಾಡಿ ನನ್ನ ಮಕ್ಕಳು ಬೆನಿತಾವ್ ಗಿರಾಕಿ ನಾನು ನಿಮ್ಮ ಮೊಸರು ಬೆಣ್ಣಿ ತಗೋ ಗಿರಾಕಿನ ರೀ ನಮ್ ಗಡಿಗೆ ಹಾಕಿದ ಕಿನಾಡುಗಳಿವ ಗಡಿಗೆ ಕಣ್ಣು ಹಾಕಿವ ಅಂದ ಮ್ಯಾಲ ಹಾಕಿ ನಮ್ದು ಆಗದ ಇರ್ತೈತೆ ಅಲ್ಲಿ ಶಿವ್ಯಾ ಬಿಡ್ತೀರ ಮಿಸ್ಲಾ ಮುರಳಿ ಅಂದಿಂದ ಗಡಿಗೆ ಕೈ ಹಾಕದ ಇರ್ತೀವಣ್ಣ ನಿಮ್ಗೆ ಮಾಡ್ಕೊಳಕ್ ಬಂದ ನಿಮ್ಮಿಬ್ಬರು ಕಾಲ ಕಳೆದ ಕೈನ ಮಾಡಿ ತಿನ್ನದೇ ಇರ್ತೀನಿ ನಮ್ಮ ಮಕ್ಕಳೆ ಒಂದು ಕಾಲದ ಬೂಟ್ ಹೈ ಒಂದು ಕಾಲದ ಚಪ್ಪಲ್ ಹೈ ಆದ್ರೂ ಮೈ ಚೇರ್ಮನ್ ಹೈ ಯಾ ಪಣ್ಣಿನ ನೋಡಿ ನೋಡಿ ಇಲ್ಲ ಮಲ್ಬಾಕತ್ತ ನೋಡಲ್ಲಿ ಏನೇನು ಮತ್ತೊಂದು ರೋಗ ಇರ್ಬೋದು ಇವ್ರು ಬಾಡ ಇವ್ರು ಇನ್ನಟ್ ವಾಟ್ ನಿಂತ ನಿಂತು ಅಂದ್ರೆ ಏ ನಿಮ್ಮ ಅಪ್ಪಗೆ ಏನ ರೋಗ ಇದ್ದಂಗೆ ನೋಡ ಇದು ಕುದುರಿ ಜಡ್ ಅಂತ ಬೇತನಕ ತಿಂಡಿ ನಿಮ್ಮಪ್ಪನ ನಿಮ್ಮಪ್ಪನ ಯಾಕಲ ಆ ಕುಡ್ಸಾದ ಯಾಕಲ
ಅರ್ಜುನ
ನೋಡು ಮಂಜುಳಾ, ತವರಿನ ಕಡೆ ನೆನಪಿಸುತ್ತಾ ಮನಸ್ಸಿಗೆ ನೋವು ತಂದಿಕೊಳ್ಳಬೇಡ. ಯಾಕೆ ಮಂಜುಳಾ, ಇದು ನಿನ್ನ ಮನೆ ಅಲ್ಲವೇ? ಏನೇ ಆದ್ರೂ ಮದುವೆಯಾಗಿ ಗಂಡನ ಮನೆಗೆ ಬಂದು ಸವಿಸುಖ ಉಂಡ್ರು ಕೂಡ ತವರು ಮನೆಯಲ್ಲಿ ಸಾಕಿವೆ, ನೀವೇ ಹೇಳ್ರಿ. ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದ್ರೂ ತೊಂದರೆ ಆಗಿದ್ದರೆ ಈಗ ಹೇಳು. ಎಂತ ಮಾತನಾಡ್ತಾ ಇದ್ದೀರ? ದೇವರು ತಿರುವ ನನ್ನ ಪತಿಯವರು ನನ್ನ ಜೊತೆಯಲ್ಲೇ ಇದ್ದಾರೆ. ಇನ್ನು ಜೋಡು ಉರಿಗಳಂತೆ ನನ್ನ ಮೈದುಂಬರು ನನ್ನ ಮನೆಯಲ್ಲಿ ಇರುವಾಗ ಈ ನೀನು ನನಗೆ ಬಾಕಿ ಬೇಕು, ನೀನು ಹೇಳಿ. ಮಂಜುಳಾ, ಈ ಮನೆಯಲ್ಲಿ ನಿನಗೆ ಉಡಲು ತಿನ್ನಲು ಏನಾದರೂ ಕಡಿಮೆ ಆಗಿದ್ದರೆ ನನಗೆ ಹೇಳು, ನಾನು ತಂದು ಕೊಡುತ್ತೇನೆ. ಆದರೆ ನೀನು ಯಾವ ಕಾಲಕ್ಕೂ ಕಣ್ಣೀರಾಗ ಕೊಡುದು ಮಂಜುಳಾ, ಕಣ್ಣೀರಾಗ ಕೊಡುದು. ನೀನು ಯಾವಾಗಲೂ ನಗು ನಗುತ್ತಾ ಇರ್ಬೇಕನ್ನುವುದೇ ಈ ನಿನ್ನ ಗಂಡನ ಆಸೆ. ಗಂಡನ ಆಸೆ ಹಾಗಾದ್ರೆ ನನ್ನದೊಂದು ಮಾತಾಡ್ಸ್ಕೊಡ್ತೀರಾ? ಒಂದು ಏಕೆ ಮಂಜುಳಾ, ಅಂದು ಹೇಳು, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ನನ್ನ ಮೈದನ ಮದುವೆ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ, ಅವರು ಮದುವೆ ಮಾಡೋಲ್ಲ, ಏನಿದ್ದೀರಾ? ಅಂತೂ ಮೈದರ್ನ ಮದುವೆ ಮಾಡಿ ಮೈದರ್ನ ಹೆಂಡ್ರು ಬಂದವನ ಮಗನಿಗೆ ಬಂದ ನಂತರ ಮನೆ ಜವಾಬ್ದಾರಿ ಕೆಲಸ ಅವನವರು ಒಪ್ಪಿಸಿ ಹಾಯಾಗಿರ್ಬೇಕೆನ್ನುವುದು ನಿನ್ನ ಆಸೆ ಅಂತ ಕಾಣುತ್ತದೆ ಮಂಜುಳಾ. ಹಾಗಲ್ಲರಿ, ರಾಜನು ಕೂಡ ಓದು ಮುಗಿದು ಅರ್ಜುನ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಅದಕ್ಕೆ ತಂದೆ ತಾಯಿಯಂತ ಅವನಿಗೆ ನಾವೇ ಹಿರಿಯರಾಗಿ ಅವರು ಮದುವೆ ಮಾಡುದು ನಮ್ಮ ಕರ್ತವ್ಯ. ಮಂಜುಳಾ, ನನ್ನ ತಮ್ಮಂದಿರ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಇಲ್ಲಂದು ಹೇಳುತ್ತಿರುವೆಯ? ನಾನು ಕೂಡ ಅದೇ ವಿಚಾರದಲ್ಲಿನೇ ಇದ್ದೇನೆ. ತಮ್ಮಂದಿರ ಬರಲಿ, ನಂತರ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ.
ಏನು ವಿಚಾರ ಮಾಡುತ್ತಿದ್ದಂತೆ ಕಾಣುತ್ತಿದೆ ಅಲ್ಲ ಏನದು ಬನ್ನಿ ತಮ್ಮಂದಿರೇ ನಿಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುತ್ತಾ ನಿಂತಿರುವೆ ಏನನ್ನಾದು ನಮ್ಮ ಇಬ್ಬರ ಬಗ್ಗೆ ವಿಚಾರ ಮಾಡುವಂತ ವಿಷಯ ಅದಪ್ಪ ನಿಮ್ಮಿಬ್ಬರಿಗೆ ಮದುವೆ ಮಾಡಬೇಕಂತ ನಿಮ್ಮ ಅಣ್ಣ ನಾವು ಕೂಡ ಮಾತಾಡ್ತಾ ಅತ್ತಿಗೆ ಇಷ್ಟು ಬೇಗ ನಮಗೇಕ ಮಾ ಮದುವೆ ಮೊದಲೇ ತಮ್ಮನ ನೌಕರಿಗಾಗಿ ಅನ್ನ ಕೊಡಿಸುವುದರ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲವಾಗಿದೆ ಆ ಸಾಲ ತೀರಿದ ಮೇಲೆ ನೋಡಿದರಾಯ್ತು ಅತ್ತಿಗೆ ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ಅವನ ತಮ್ಮನದ ನನಗೆ ಕಮ್ಮ ಮದುವೆ ಅದು ಅಲ್ಲದೆ ಮದುವೆ ಆದ ಮೇಲೆ ಹೆಂಡತಿ ಸಂಸಾರ ಆದುದು ಅಂತ ಹೇಳಿ ಹೆಂಡತಿ ಕೂಡ ಚಕ್ಕಂದ ಆಡ್ತಾ ಕೂತಾರೆ ನೀವು ಇಲ್ಲಿವರೆಗೆ ಓದಿಸಿದ್ದು ಎರ್ಥ ಆಗುದಲ್ಲ ಅತ್ತೆಗೆ ಯಾವ್ದಾರೊಂದು ಉದ್ಯೋಗ ದೊರೆತ ಮೇಲೆ ಮದುವೆ ಆಗಿ ಸೇವೆ ಮಾಡುತ್ತ ಕಾಲ ಕಳೆಯಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಅತ್ತೆಗೆ ಸಂತೋಷವಾಯ್ತು ರಾಜು ನನಗೆ ತುಂಬಾ ಸಂತೋಷವಾಯ್ತು ಇಂಟ್ರಿ ಎಲ್ಲಿದೆಪ್ಪ ಇದೇ ತಿಂಗಳು 25ನೇ ತಾರೀಕಿಗೂ ಬೆಂಗಳೂರಿಗೆ ಇಂಟ್ರಿ ಕೊಟ್ಟು ಹೋಗಬೇಕನ್ನ ಹೋಗಬೇಕು ಸಂತೋಷವಾಯ್ತಿನ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಆ ಜಗಜ್ಯೋತಿ ಬಸವೇಶ್ವರ ನಮ್ಮ ಪಾಲಿಯ ಕಣ್ಣು ತೆರೆದಾಳ ನನಗೀಗ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ ಮೈದಿನ ಎಲ್ಲರಿಗೆ ಸಂತೋಷ ಆಗಿದೆ ಅತ್ತಿಗೆ ನನಗಾದರೆ ಆ ಸಂತೋಷ ಆಗಿದೆ ಏನು ಮಾತನಾಡುತ್ತಿರುವೆ ರಾಜು ನಿಮಗೆ ಆ ಮ್ಯಾನೇಜರ್ ಇಂಟ್ರು ಬಂದಿದ್ದು ಸಂತೋಷವಿಲ್ಲವೆಂದು ಹೇಳಿದ್ದೀನಿಯಲ್ಲ ಆ ಮ್ಯಾನೇಜರ್ ಕೆಲಸ ನಿನಗೆ ಇಷ್ಟ ಇಲ್ಲವೇ ಇಷ್ಟ ಇದೆ ಅಣ್ಣ ಆದರೆ ಈಗಿನ ಕಾಲದಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಅಂದಾಜು 1 ಲಕ್ಷ ಹಣಾದರೂ ಬೇಕೇ ಬೇಕು ನಾವೇ 1 ಲಕ್ಷ ರೂಪಾಯಿ ಹಣ ಬೇಕಾ ಈಗ ನಾವಿರುವ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರುವುದಪ್ಪ ಎಲ್ಲಿಂದ ತರುವುದು ಇದೇನಂದ ನಿನ್ನ ಕಣ್ಣಲ್ಲಿ ನೀರು ಗಂಡು ಹೊಲಿಯಂತೆ ಸಿಂಹದ ಮರಿನ ನಿನ್ನ ತಮ್ಮಂದಿರು ಇನ್ನು ಜೀವಂತವಾಗಿರುವಾಗ ನಿನಗೆ ಕನ್ನ ತಮ್ಮನ ನೌಕರಿಯ ಚಿಂತೆ ಈ ದೇಹದಲ್ಲಿ ಶಕ್ತಿ ಇರುವವರಿಗೂ ಎಲ್ಲಾದರೂ ಕೋಲಿ ಮಾಡಿ ನನ್ನ ತಮ್ಮನ ನೌಕರಿಗೆ ಕಳಿಸೆ ಕಳಿಸುತ್ತೇನೆ ನಾ ಇದು ಸತ್ಯ ನಾ ಸತ್ಯ ಅರ್ಜುನ ಸೀತೆಗಾಗಿ ಹಣ ತಂದು ಕೊಡುವಷ್ಟು ಸಮಯ ನಮಗಿಲ್ಲಪ್ಪ ಅವಕಾಶ ಇರುತ್ತದಪ್ಪ ಕೇವಲ 12 ಕೇವಲ 12 ಗಂಟೆ ಮಾತ್ರವಲ್ಲಣ್ಣ ಈ ನಿನ್ನ ತಮ್ಮನಿಗೆ 2.5 ಗಂಟೆ ಕಾಲ ಎಸೆ ಕೊಟ್ಟರೆ ಸಾಕಣ್ಣ
ಈ ಸಮಯದಲ್ಲಿ ನನಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎನ್ನುವುದೇ ಒಂದು ತಿಳಿಯಲಾಗಿದೆ ನನ್ನ ಸಲವಾಗಿ ನೀವೇ ಕಷ್ಟ ತೊಂದರೆ ತೆಗೆದುಕೊತ್ತೀರಣ್ಣ ನಿಮಗೆ ಕ್ಲೋಸ್ ಮಾಡಿ ನಾನು ನೌಕರಿಗೆ ಸೇರೋದು ಪ್ರಯೋಜನ ಇಲ್ಲಣ್ಣ ನಾ ಎಂಟ್ರಿಗೆ ಹೋಗೋದಾನೇ ಬೆಟ್ಟ ಬಿಡುತ್ತೇನೆ ದುಃಖಗಳು ಮನಸ್ಸಿಗೆ ಬರದೆ ಮರಕ್ಕೆ ಬರಲು ಸಾಧ್ಯವೇ ನೋಡಿ ಯಾವ ಒಂದು ವಿಚಾರ ಇಲ್ಲ ಹಬ್ಬ ಅಂದಮೇಲೆ ಎಲ್ಲ ರೋಗಿ ನಾಗಪ್ಪನಿಗೆ ಹಾಲೆಂದು ಬರಣ
ಕಣ್ಣ ತಮ್ಮ ಪ್ರೀತಿಲೆ ಕಟ್ಟಾನಲೇ ತಗರ ಅವನು ಇಬ್ರ ಅಣ್ಣ ತಮ್ಮರ ಅಣ್ಣನ ಮರಿ ಬೇಡಲೇ ನೀ ಚೂರ ನನ್ನ ಜೀವ ಇರುತ್ತನ ನನ್ನ ಹೆಗಲ ಮೇಲೆ ನಾವು ಹತ್ತ ನೆರೆಸವರ ಅರ್ಜುನ ಬಂದಾಗ ಬಿಟ್ಟು ತಂದ್ರ ಈಗ ನೀ ಮನೆಯಾಗಿದ್ರು ಹೆಂಗಂದ್ರ ನಿನ್ನ ಕುಂಡಾಗ ಸಾರ ಕೊಲೆ ಸುಲಿಗೆ ಕಳು ಮಾಡ ತಮ್ಮ ಬಂಡ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡ ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತು ನೂರಾರು ಹಳ್ಳಿಗಳಿಗೆ ಕುಂಡ ನೋಡೆಂದು ಮೆರೆಯುತ್ತಿರುವ ನಿನ್ನ ಯಜಿ ಜನ್ಮಕ್ಕೆ ಗಂಜೆ ಹಾಚೆ ನಿನ್ನ ವ್ಯವಹಾರದಲ್ಲಿ ನಾ ಬಂದ ನಿನ್ನ ಹಂಡವನ್ನು ಕಡೆದ ಮಕ್ಕ ಕುಂಡವಲಿ ಎಂದು ಬರೆದು ಪಡೆದ ನಾ ಮೆರೆಯದಿದ್ದರೆ ಬೇರೆಡು ಅಂಜನೆಯ ಬಂಟ ಟೈಗರ್ ಕರ್ಣನೇನೆ ಒಲಿದರೆ ಕರ್ಣ ಒಲಿಯದಿದ್ದರೆ ನಿನ್ನ ಕರ್ಣ ಅಷ್ಟೇ ಅಲ್ಲ ಒತ್ತರೆ ಅಂಗಾರ ಇತ್ತರೆ ಬಂಗಾರ ಕರ್ಣ ಹಲೋ ಕರ್ಣ ನಾನು ನನ್ನ ಪಾರ್ಟ್ನರ್ ಪ್ರತಾಪ್ ಅಂತ ಮಾತನಾಡಲು ಏನು ವಿಷಯ ಮಂಗಳೂರು ಮಣಿಪಾಲ್ ಬ್ಯಾಂಕಿನಿಂದ ಬಾಂಬೆಗಾದ ಚಕ್ರ ತೀರ್ಥನ ಕಡೆಯವನು 10 ಲಕ್ಷ ಬೆಲೆ ಬಾಳುವ ಬಂಗಾರದ ಪದಕವನ್ನು ಸುಟ್ಕೇಸ್ನಲ್ಲಿ ಬಚ್ಚಿಟ್ಟುಕೊಂಡು ವಿದೇಶಕ್ಕೆ ಹೊರಟಿದ್ದಾನೆ ಬೇಗ ಅವನನ್ನು ಮರ್ಡರ್ ಮಾಡಿ 10 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ಬಾ ಓ ಅವನು ನೋಡಲಿಕ್ಕೆ ಹೇಗಿರುವನು ಅವನ ಹೈಟು ಅವನ ಬಣ್ಣ ಸುಮಾರು 5 ಫೂಟ್ 6 ಇಂಚು ಎತ್ತರ ಕಾಲಗಪ್ಪಿನ ಬಣ್ಣ ಮುಖದ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ದಾಳಿಗಳಿವೆ ಓಕೆ ಪ್ರತಾಪ್ ಚಕ್ರತೀರ್ಥ ಚಕ್ರತೀರ್ಥನೆಂದ ಹೆಸರಿಟ್ಟು ಕಂಡ ಈ ಕರಿಕೋಲದ ಪೆದ್ದ ಜನರನ್ನು ಚಿತ್ರ ಮಾಡಬೇಕೆಂದೇದಲ್ಲಿ ನೀ ಕುರಿತು ಮಾಡಿಸುತ್ತಿರುವ ಈ ಸಮರ ಯುದ್ಧದಲ್ಲಿ ಒಂದು ಗಡಿ ನೋನಾಗಿ ಬಂದ ನೀ ಕಳಿಸುತ್ತಿರುವ ಬಂಗಾರದ ಪದಕವನ್ನೇ ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ಮೇರಣ ಅಂಡಮಾನ್ ಆಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿ ನಮ್ಮ ಚಾಚಾ ಕಟ್ಟಾನ ಒಂದು ಗ್ಯಾಂಗ ಗ್ಯಾಂಗ್ ಮೇಲೆ ಐತಿ ಅವನ ಗುಂಡ ಯಾರ ಮೇಲೆ ದ್ವೇಷ ಅವಂಗ ಅವನು ಜೋಡಿ ಮಾಡಕ್ ಹೋಗಬೇಡ್ರಿ ನೀವು ತಿಂಗ ಎಲ್ಲರನ್ನು ಪ್ರೀತಿ ಮಮತೆಯಿಂದ ದೇಶನೇ ಅಣ್ಣ ಹೆಮ್ಮೆಯಿಂದ ಕೈ ಎತ್ತಿ ಹೇಳ್ತಾನೆ ಅದು ಪಟಾಂಡ್ರ ಗ್ಯಾಂಗ Yeah.
holy water. I would experience. Thank you.
educated, but I'm so frustrated. Hello to my loneliness, I guess. Hey! Hey, yaro ninu kutta? Naan yaro? ನಿಮ್ಮಂತ ಸೊಕ್ಕಿನ ಕುಣ್ಣಿಗಳಿಗೆ ಮೆಚ್ಚಿದರೆ ಟೈಗರ್ ಕರ್ಣ ಇಪ್ಪತ್ತೈದು ಹಳ್ಳಿಗಳಿಗೆ ಅಭಿನಯಿಸಿಕೊಂಡಿರುವ ನನ್ನ ಮಿತ್ತ ಪ್ರತಾಪ್ ಕುಣ್ಣಿಗೆ ಹೊತ್ತ ರೀತಿ ಕರೆಯುವುದಲ್ಲದೆ ಅವನ ಸ್ನೇಹಿತನ ಸರವೇದ್ದ ಸರ್ದರ ಪ್ರದೀಪನನ್ನು ಯಾರೆಂದು ಕೇಳಬೇಕಾಗ್ತೇನೆ. ಮೈಸೂರಿನ ಹುಲಿ ಆದ್ರೆ ಟಿಪ್ಪು ಸುಲ್ತಾನ್ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಯನ್ನು ತಿಳ್ಕೊಂಡಿದ್ದೆ. ನಿನ್ನಪ್ಪ ಸಣ್ಣ ಲುಚ್ಚ ಎಂದು ಗೊತ್ತಿರಲಿಲ್ಲ. ಕರ್ಣ ಕರುಣೆ ಬಂದ್ರೆ ಕರ್ಣ ದುಗನಾದ್ರೆ ನಿನ್ನ ಕರ್ಣ ನಂದು ಏನೇ ಇದ್ರೆ ಏಕನಾರ್ ಹದಿನಾರು ತುಕಡ. ಸುಮ್ಮನೆ ಈ ಕರ್ಣನ ಜೊತೆ ವಾದಿಸಿ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನು ಕಳೆದುಕೊಳ್ಳಬೇಡ. ಹೋಗಲು ಏನಿದೆಲ್ಲ ಮನೆಗೆ ಬಂದ ಅತಿಥಿಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕೆನ್ನುವುದು ಪರಿಜ್ಞಾನವಿಲ್ಲವೇ ನಿನಗೆ? ಹಾ, ಐ ಆಮ್ ಸಾರಿ ಪಾರ್ಟ್ನರ್, ವೆಲ್ಕಮ್. ಏನಿದಲ್ಲ ನನಗೆ ಸಿಕ್ಕನಂತ ಮಾತಾಡೋ ಜೊತೆ ಸ್ನೇಹಿತರಿ ಪ್ರಭೇರಿ, ಮೊನ್ನೆ ನಾನು ನಿಮಗೆಲ್ಲ ತಿಳಿಸಿದ್ದೀನಲ್ಲ ನನಗ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾನೆ ಎಂದು. ಯುವನೇ ಓಹ ಅಂದ್ರೆ ಕರ್ಣನ ಶಿವರೇ ಟೈಗರ್ ಕರ್ಣ. ಅಂದ್ರೆ ಇವರೆಲ್ಲ ಹುಡುಗರಿಂದ ಹೋಗಬಹುದು ಅಂತಾರೆ. ಅಂದ್ರೆ ನನ್ನ ಮನೆಗೆ ಹೋಗ್ತಿದ್ರಿ ನೀವು ಕರ್ಣ ಇರ್ಬೇಕಾದ್ರೆ ಅದಕ್ಕೆ ಸುಮ್ಮನೆ ಬಿದ್ದೆ. ಕರ್ಣ ಹೇಳಿದ ತಂತ ಏನಾಯ್ತು? ಹೋದ ಕೆಲಸ ಸಕ್ಸಸ್ ಮಾಡದೆ ಹಿಂತಿರುಗಿ ಬರುವುದು ಈ ಕರ್ಣನ ಜೀವನದಲ್ಲೇ ಬಂದಿಲ್ಲ. ನಾ ಮಾಡುತ್ತಿರುವ ಕಾರ್ಯದಲ್ಲಿ ಆ ಬ್ರಹ್ಮ ಕೂಡ ಎದುರಾದರೆ ಎದುರೋದವರ ತಲೆಬರಡೆ ಎಣ್ಣೆ ಉರಳೆಸೆ. ಹೋದ ಕೆಲಸ ಸಕ್ಸಸ್ ಮಾಡಿಕೊಂಡೇ ಬರುತ್ತಾನೆ ಈ ಬಹದ್ದೂರ್ ಬಂತ ಟೈಗರ್ ಕರ್ಣ. ಓಕೆ, ನೀನು ಅವನನ್ನು ಮರ್ಡರ್ ಮಾಡಿ ಪದಕವನ್ನು ತರುವಾಗ ಕೈಯಲ್ಲಿ ನಿನ್ನ ಪೊಲೀಸರು ಹಿಡಿದು ಅಟ್ಯಾಕ್ ಮಾಡಿ ನಿನ್ನನ್ನು ಲಾಕಪ್ಪಿಗೆ ಹಾಕಿದ್ರಿ. ನಿನ್ನ ಗತಿ ನನ್ನ ಗತಿ ಪೊಲೀಸ. ಈ ಕರ್ಣನನ್ನು ಹಿಡಿಯುವ ಪೊಲೀಸರು ಇನ್ನು ಈ ಕರ್ನಾಟಕದಲ್ಲಿಯೇ ಹುಟ್ಟಿಲ್ಲ, ಹೋಗಿಲ್ಲ. ಒಂದು ವೇಳೆ ನನ್ನನ್ನು ಹಿಡಿದು ಲಾಕಪ್ಪಿಗೆ ಹಾಕಿದರೆ ಜೈಲಿನ ಕೋಂಬಿಯನ್ನೇ ಮುರಿದು ಬರ ಬರುವ ನೋಯಿ ಅಂಟದೆಯ ಬಂಟ ಟೈಗರ್ ಕರ್ಣ. ಆಯ್ತು ಬಾ ಕರ್ಣ, ನಿನ್ನ ಗೋಸ್ಕರ 16 ವಯಸ್ಸದ ಹುಡುಗಿಯನ್ನ ಪಾರ್ಲೆಯಿಂದ ತರಿಸಿದ್ದೇನೆ. ರುಚಿ ನೋಡುವ, ನೀನು ಹೇಳಿದ ಹಾಗೆ ನನ್ನ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ನನಗೆ ಮಾಲೆಗೆ ಬೇಕಾಗಿಲ್ಲ, ಅದನ್ನು
ನೀನೇ ಅಂದ ಬಲಸ ಏಕೆಂದರೆ ನಾನವರನ್ನು ಮುಟ್ಟುವುದಿಲ್ಲ ಮುಟ್ಟುವುದಿಲ್ಲ ಅಂದ್ರೆ ಅಲ್ಲವೇ ಅವರು ನನಗಂದ್ರ ಆಗೋದಿಲ್ಲ ಹುಲಿಯಂತೆ ಗರ್ಜಿಸಿ ನರಿಯಂತೆ ನೀನು ಬುದ್ಧಿವಂತಿಕೆ ತೋರಿಸಿದೆಯಲ್ಲ ನೀನು ನಿಜವೇ ಬಿಲ್ಲಿ ಹೊತ್ತ ಪುಂಡವನ್ನೇ ನಡೆ ಹೋಗೋಣ ಆಯ್ತು ಪ್ರತಾಪ್ ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗುತ್ತೇನೆ ನಾನಿನ್ನು ಬರುತ್ತೇನೆ ಮಾತಾ